ಹಾಯ್ ಹಲೋ ವಿದ್ಯಾರ್ಥಿಗಳೇ, ವಿಟಿಯೋ ಪಿಡ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇವತ್ತು ನಾವು ವಿಟಿಯೋ ಪಿಡ್ ಬಂದುಬಿಟ್ಟು ನಿಮಗೆ ರಿವೈಸ್ಡ್ ಅಕಾಡೆಮಿಕ್ ಕಲರ್ನ ಬಿಟ್ಟಿದ್ದಾರೆ. ಯಾಕಂದರೆ ಫಸ್ಟ್ ಇಯರ್ ಎಮ್ಟೆಕ್, ಎಮ್ಆರ್ಕ್, ಎಂಬಿ, ಎಂಸಿ ವಿದ್ಯಾರ್ಥಿಗಳಿಗೆ ನಿಮಗೆ ಅಕಾಡೆಮಿಕ್ ಬಂದುಬಿಟ್ಟು ಕಮೆಂಟ್ಸ್ ಆಫ್ ಫಸ್ಟ್ ಸೆಮಿಸ್ಟರ್ ಬಂದುಬಿಟ್ಟು ಎಂ ಬಿ ಎವರಿಗೆ 14/2022, ಎಮ್ಟೆಕ್, ಎಮ್ಆರ್ಕ್, ಎಂಸಿ ಅವರಿಗೂ ಕೂಡ ಇದು February 14 ಆಗಿರ್ತದೆ. ಲಾಸ್ಟ್ ವರ್ಕಿಂಗ್ ಡೇ 4th semester ಬಂದುಬಿಟ್ಟು ನಿಮಗೆ 31/5022 ಆಗುತ್ತಿದೆ. ಇದೇ ವರ್ಷ 31/5022 ಆಗಿರ್ತದೆ. ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬಂದುಬಿಟ್ಟು 1/22 6/22 ನಡೀತದೆ. ತಿರುಗ ಎಕ್ಸಾಮಿನೇಷನ್ ಕೂಡ ಕಂಡಕ್ಟ್ ಮಾಡಿದ್ದಾರೆ ಅಷ್ಟೇ ಟೈಮ್ ಪ್ರಕಾರ. ಮತ್ತು ಸೆಕೆಂಡ್ ಸೆಮಿಸ್ಟರ್ ಕಮೆಂಟ್ ಮಾಡಿದಾಗ 27/22 ಅಂತ ಮೆನ್ಷನ್ ಮಾಡಿದ್ದಾರೆ. ಅಕಾಡೆಮಿಕ್ ಸೆಷನ್ ಆಫ್ ಫಸ್ಟ್ ಇಯರ್ ಯು ಜಿ ಪ್ರೋಗ್ರಾಮ್ ಶೋರ್ಟ್ ಕಮೆಂಟ್ ಫ್ರಮ್ ದ ಡೇಟ್ ಮೆನ್ಷನ್ ಅಬೌವ್, ಅದು ಮೆನ್ಷನ್ ಮಾಡಿದ್ದಾರೆ. ಇನ್ಸ್ಟಿಟ್ಯೂಷನ್ ಬಿಟ್ಟು ಫಂಕ್ಷನ್ 6-10 week ಫಂಕ್ಷನ್ ಮಾಡಬೇಕಾಗುತ್ತೆ. ಇನ್ಕ್ಲೂಡಿಂಗ್ ಸಟರ್ಡೇ ಕೂಡ ವರ್ಕಿಂಗ್ ಮೆನ್ಷನ್ ಕನ್ಸಿಡರ್ ಮಾಡ್ಕೊಂಡು ವರ್ಕ್ ಮಾಡಬೇಕಾಗುತ್ತೆ. ಫ್ಯಾಕಲ್ಟಿ ವರ್ಕ್ ಜನ ಬೆಳೆದ ಮೆನ್ಷನ್ ಮಾಡಿದ್ದಾರೆ. ಇದು ರಿಜಿಸ್ಟ್ರೇಷನ್ ಅವರು ನಿಮ್ಮ ಯೂನಿವರ್ಸಿಟಿದ ಏನಾದರೂ ಚೇಂಜಸ್ ಮಾಡಿದ್ರೆ ಅದು ಟೈಮ್ ಅಪ್ಡೇಟ್ ಮಾಡ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅಕಾಡೆಮಿಕ್ ಕಲರ್ ಮಾಡಿಫೈಡ್ ಬೇಸ್ಡ್ ಅಂತ UGC ಗಣಿತ ಪ್ರಕಾರ ನಮ್ಮ ಅಕಾಡೆಮಿಕ್ ಕಲರ್ ಮೇ ಬಿ ಮಾಡಿಫೈಡ್ ಆಗಬಹುದು ಅಂತ ಹೇಳ್ತಿದ್ದಾರೆ. ಇದು ಕೂಡ ಆಟೋನಮಸ್ ಕಾಲೇಜ್ ಕೂಡ ಅಪ್ಲಿಕಬಲ್ ಆಗುತ್ತೆ. ಇನ್ಕೇಸ್ ಆಟೋನಮಸ್ ಕಾಲೇಜ್ ಏನಾದರೂ ಅಪ್ಲಿಕೇಶನ್ ಮಾಡಬೇಕು, ಚೇಂಜಸ್ ಮಾಡಬೇಕಂದ್ರೆ ಅದು ಕಂಪಲ್ಸರಿ ಯೂನಿವರ್ಸಿಟಿಯಿಂದ ಪರ್ಮಿಷನ್ ತಗೊಂಡಬೇಕಾಗುತ್ತೆ. ಆಟೋನಮಸ್ ಕಾಲೇಜ್ ಚೇಂಜಸ್ ಮಾಡಬೇಕಂದ್ರೆ ಕಂಪಲ್ಸರಿ ಯೂನಿವರ್ಸಿಟಿಯಿಂದ ಚೇಂಜಸ್ ತಗೋಬೇಕಾಗುತ್ತೆ. ಕಾಲೇಜ್ ಮಾಡಬೇಕಂದ್ರೆ 8% ಬಂದುಬಿಟ್ಟು ಆಫ್ಲೈನ್ ಕ್ಲಾಸಸ್ ಮಾಡಬೇಕಾಗುತ್ತೆ. 20% ಮಾತ್ರ ಇನ್ಕೇಸ್ ಅವ್ರಿಗೆ ಆಗಲ್ಲ ಅಂದರೆ ಮಾತ್ರ ಆನ್ಲೈನ್ ಕ್ಲಾಸಸ್ನ ಮಾಡಬೇಕಾಗುತ್ತೆ. ಇನ್ನು ಅಟೆಂಡೆನ್ಸ್ ಫಾರ್ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ ಮ್ಯಾಂಡ್ರೇಟ್ ಅಂತ ಮಾಡಿದ್ದಾರೆ. ರೆಕಾರ್ಡ್ ಶುಡ್ ಬಿ ಮೇಂಟೈನ್ಡ್ ಬೈ ಯೂನಿವರ್ಸಿಟಿ ಅಂತೇಳಿ ಸ್ಟ್ರಿಕ್ಟಾಗಿ ಮಿಷನ್ ಮಾಡಿದ್ದಾರೆ. ಅಟೆಂಡೆನ್ಸ್ ಕೂಡ ಕಂಪಲ್ಸರಿ ಆಗಿರ್ತದೆ, ಆಫ್ಲೈನ್ ಕೂಡ ಆನ್ಲೈನ್ ಕೂಡ ಎರಡು ಕೂಡ ಕಂಪಲ್ಸರಿ ಆಗಿರ್ತದೆ. ಇದು ಇವತ್ತಿನ ವಿಟಿ ಅಪ್ಡೇಟ್ಸ್. ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.